ಹಾಯ್, ನನ್ನ ಹೆಸರು ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ಲರಿಗೂ ಗೊತ್ತಿರಬಹುದು, ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇದೇ ತಿಂಗಳು 17ನೇ ತಾರೀಕಿಂದ ದ ಅಮೆಜಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಶುರುವಾಗ್ತಿರುವಂಥದ್ದು. ನೀವೇನಾದರೂ ಪ್ರೈಮ್ ಮೆಂಬರ್ ಆಗಿದ್ದೀರ ಅಂತಂದ್ರೆ ಅಂಥವ್ರಿಗೆ ಒಂದು ದಿನ ಬೇಗ ಶುರುವಾಗ್ತಿರುವಂಥದ್ದು, ಅಂದರೆ 16ನೇ ತಾರೀಕು. ಸೊ ಈ ಒಂದು ಸೇಲ್ ಅಂಡ್ ಟೈಮಲ್ಲಿ ಹೆವಿ ಅಂದರೆ ಹೆವಿ ಆಫರ್ ಸಿಗ್ತಾ ಇರುವಂಥದ್ದು. ಆಯಿತಾ, ನೀವೇನಾದರೂ ದ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಸೇಲ್ ಟೈಮಲ್ಲಿ ಕೆಲವೊಂದು ಆಫರ್ಗಳನ್ನ ಮಿಸ್ ಮಾಡ್ಕೊಂಡಿದ್ರಿ ಅಂತ ಅಂದರೆ ಈ ಟೈಮಲ್ಲಿ ಅದನ್ನು ರಿಡೀಮ್ ಮಾಡ್ಕೊಬೋದು. ಈ ಟೈಮ್ ಕೂಡ ನಿಮಗೆ ಸ್ಮಾರ್ಟ್ಫೋನ್ಗಳ ಮೇಲೆ, ಎಕ್ಸರೀಸ್ಗಳ ಮೇಲೆ, ಟಿವಿಗಳ ಮೇಲೆ, ಆಲ್ಮೋಸ್ಟ್ ಎಲ್ಲ ಗ್ಯಾಜೆಟ್ಗಳ ಮೇಲೆ ಒಳ್ಳೊಳ್ಳೆ ಆಫರ್ಗಳೆಲ್ಲ ಸಿಗ್ತಾ ಇರುವಂಥದ್ದು. ಮತ್ತು ಬ್ಯಾಂಕ್ ಆಫರ್ ಕೂಡ ಇದೆ. ಆಯಿತಾ, SBI ಕಾರ್ಡ್ನ ಮೇಲೆ ನಿಮಗೆ ಇನ್ಸ್ಟಂಟ್ 10%ನ ಡಿಸ್ಕೌಂಟ್ ಸಿಗ್ತಾ ಇರುವಂಥದ್ದು. ಮತ್ತು ನೀವೇನಾದರೂ ಪ್ರೈಮ್ ಮೆಂಬರ್ ಆಗಿದ್ದೀರ ಅಂದರೆ ಅವರಿಗೆ 6 ತಿಂಗಳು ಮೊಬೈಲ್ಗಳ ಮೇಲೆ ಸ್ಕ್ರೀನ್ ರೀಪ್ಲೇಸ್ಮೆಂಟ್ ಸಿಗ್ತಾ ಇರುವಂಥದ್ದು. ಮತ್ತು 3 ತಿಂಗಳು ನಿಮಗೆ ನೋ ಕಾಸ್ಟ್ EMI HDFC ಬ್ಯಾಂಕ್ನ ಕಾರ್ಡ್ ಮೇಲೆ ಸಿಗ್ತಾ ಇರುವಂಥದ್ದು. ಆಯಿತಾ, ಸೊ ಕ್ರೇಜಿ ವಿಷಯ. ಸೊ ನೀವೇನಾದರೂ ಮೊಬೈಲ್ ತೊಗೊಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಗುತ್ತೆ ಅಂತ ಅನ್ಸಲ್ಲ. ಸೊ ನಾನಿವತ್ತು ಈ ಒಂದು ವಿಡಿಯೋದಲ್ಲಿ ಯಾವುದೆಲ್ಲ ಫೋನ್ಗಳ ಮೇಲೆ ಏನೆಲ್ಲ ಆಫರ್ ಸಿಗ್ತಾ ಇದೆ, ಎಷ್ಟು ಡಿಸ್ಕೌಂಟ್ ಆಗ್ತಾ ಇದೆ, ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲಾಗಿ ನೀವೇನಾದರೂ ಈ ಒಂದು ಅಮೆಜಾನ್ ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಟೈಮಲ್ಲಿ ಒಂದು ಮೋಸ್ಟ್ ಅಫೋರ್ಡಬಲ್ ಸ್ಮಾರ್ಟ್ಫೋನ್, ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ಟೆಕ್ನೋ ಬ್ರ್ಯಾಂಡಿಂಗಲ್ಲಿ ಒಂದು ಸ್ಮಾರ್ಟ್ಫೋನ್ ರೀಸೆಂಟಾಗಿ ಲಾಂಚ್ ಆಗಿರುವಂಥದ್ದು. ಆಯಿತಾ, ಯೂಶ್ವಲಿ ಟೆಕ್ನೋದ್ರ ಹೆಂಗಪ್ಪ ಅಂತಂದರೆ ಎಂಟ್ರಿ ಲೆವೆಲ್ ಸ್ಮಾರ್ಟ್ಫೋನ್ ಸೆಗ್ಮೆಂಟಲ್ಲಿ ಲೀಡಿಂಗ್ ಅವರು. ಆಯಿತಾ, ಮೋಸ್ಟ್ ಫೋನ್ ಸೇಲ್ಸನ್ನು ಅವರೇ ಮಾಡುವಂಥದ್ದು. ಏನಕ್ಕೆಂದರೆ ಬೇರೆ ಬ್ರ್ಯಾಂಡ್ಗಳು ಈ ಕಡೆ ಅಷ್ಟೊಂದು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲ್ಲ. ಟೆಕ್ನೋ ಪಾಪ್ 5 LTE ಅಂತ ರೀಸೆಂಟಾಗಿ ಒಂದು ಫೋನ್ ಲಾಂಚ್ ಆಗಿರುವಂಥದ್ದು. ಈ ಒಂದು ಫೋನ್ ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 7,500 ರೂಪಾಯಿ ಇರುವಂಥದ್ದು. ಆಯಿತಾ, ಈ ಒಂದು ಆಫರ್ ಟೈಮಲ್ಲಿ ಈ ಒಂದು ಫೋನ್ ನೀವು 6,300 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. SBI ಕಾರ್ಡ್ನ ಆಫರ್ನೊಂದಿಗೆ ಈ ಒಂದು ಫೋನ್ ಕೇವಲ 5,670 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಆಯಿತಾ, ಈ ಒಂದು ಫೋನಲ್ಲಿ ನಿಮಗೆ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡಿಸ್ಪ್ಲೇ, 5000mAh ಕೆಪಾಸಿಟಿ ಬ್ಯಾಟ್ರಿಯನ್ನು ಹೊಂದಿರುವಂಥದ್ದು, ಮತ್ತು IPX2 ಸ್ಪ್ಲಾಶ್ ರೆಸಿಸ್ಟೆನ್ಸನ್ನು ಸಹ ಹೊಂದಿರುವಂಥದ್ದು. ಆಯಿತಾ, ಸೊ ಈ ಪ್ರೈಸಿಗೆ ಇದೊಂದು ರೀತಿ ಹೊಸದು ಅಂತಲೇ ಅನ್ಬೋದು. ಈ ಒಂದು ಪ್ರೈಸಲ್ಲಿ ನಿಮಗೆ ಜಿಯೋ ಫೋನ್ ಕೂಡ ಸಿಗುತ್ತೆ, ಬಟ್ ಅದರ ಬೆಲೆ ಅದರ 1,000 ರೂಪಾಯಿ ಜಾಸ್ತಿ ಆಗುತ್ತೆ. ಅದು ಕಂಪೇರ್ ಮಾಡಿದ್ರೆ ಈ ಒಂದು ಫೋನ್ ಎಷ್ಟೋ ಬೆಟರ್ ಆಗಿರುವಂಥದ್ದು. ಸುಮಾರು ಒಂದು 5,000-5.5 ಸಾವಿರ ರೇಂಜಲ್ಲಿ ಈ ಒಂದು ಫೋನ್ ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಆಯಿತಾ, ಸೊ ಅದರಲ್ಲೂ ಡ್ಯುಯಲ್ ಕ್ಯಾಮ್ರಾ ಜೊತೆಗೆ ಬರ್ತಾ ಇದೆ. ಸೊ ಈ ಪ್ರೈಸ್ನಲ್ಲಿ ತುಂಬ ಜಾಸ್ತಿ ಆಪ್ಷನ್ ಇಲ್ಲ. ಸೊ ಯೋಚನೆ ಮಾಡಿ ನೋಡಿ, ನಿಮಗೆ ಓಕೆ ಅನ್ನಿಸ್ತು ಪರ್ಚೇಸ್ ಮಾಡ್ಬೋದು. ಇದು ಲೋಯೆಸ್ಟ್ ಮೋಸ್ಟ್ ಅಫೋರ್ಡಬಲ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಇನ್ನು ನಿಮಗೊಂದು ಒಳ್ಳೆ ಬಜೆಟ್ ಇದೆ ಅಂತ ಅಂದರೆ ಒಂದು ರೀತಿ ಫ್ಲಾಗ್ಶಿಪ್ ಲೆವೆಲ್ಗೆ ಹೋಗೋಣ. ಆಯಿತಾ, ಈಗ ಸ್ಯಾಮ್ಸಂಗ್ ಗ್ಯಾಲಕ್ಸಿ S20 FE ಫೋನ್ ಮೇಲೆ ಒಂದು ಒಳ್ಳೆ ಆಫರ್ ಸಿಗ್ತಾ ಇರುವಂಥದ್ದು. ಯೂಶ್ವಲಿ ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ 50,000 ರೂಪಾಯಿ ಇರುತ್ತೆ. ಆಯಿತಾ, ಈಗ ಈ ಒಂದು ಆಫರ್ ಟೈಮಲ್ಲಿ 37,000 ರೂಪಾಯಿಗೆ ಈ ಒಂದು ಸ್ಮಾರ್ಟ್ಫೋನ್ ಸಿಗುತ್ತೆ. ಅಡಿಷ್ನಲ್ SBI ಕಾರ್ಡ್ ಆಫರ್ನ ಯೂಸ್ ಮಾಡಿಕೊಂಡು ಲಿಟ್ರಲಿ 35,000-36,000 ರೇಂಜಲ್ಲಿ ಈ ಒಂದು ಸ್ಮಾರ್ಟ್ಫೋನ್ ಪರ್ಚೇಸ್ ಮಾಡ್ಬೋದು. ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಸ್ನ್ಯಾಪ್ಡ್ರಾಗನ್ 865 5G ಪ್ರೊಸೆಸರ್ ಇರುವಂಥದ್ದು, 120Hz ರಿಫ್ರೆಶ್ ರೇಟು, ಅಮೋಲೆ ಡಿಸ್ಪ್ಲೇ ಪ್ರತಿಯೊಂದು ಇರುವಂಥದ್ದು, ಜೊತೆಗೆ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಕೊಡ್ತಾರೆ. ಸೊ ನಾವು ಬೆಸ್ಟ್ ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸಿಗೆ ಅಂತ ಹೇಳ್ಬೋದು. ಅದು ಕೂಡ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು. ಆಯಿತಾ, ಸೊ ಕ್ರೇಜಿ ವಿಷಯ. ಇನ್ನು ಇದರ ನಂತರ ನೀವೇನಾದರೂ ಒಂದು ಆಪಲ್ ಐಫೋನ್ನ ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ ಅಂತಂದರೆ iPhone 12ನ ಬೆಲೆ ಕೂಡ ತುಂಬ ತುಂಬ ಕಡಿಮೆ ಆಗ್ತಾ ಇರುವಂಥದ್ದು. ಆಯಿತಾ, ಈ ಒಂದು iPhone 12 ಯೂಶ್ವಲಿ ಸುಮಾರು 66,000 ರೂಪಾಯಿ ಇರುತ್ತೆ. ಈ ಒಂದು ಆಫರ್ ಟೈಮಲ್ಲಿ ಕೇವಲ 57,000 ರೂಪಾಯಿಗೆ ನಿಮಗೆ ಸಿಗ್ತಾ ಇರುವಂಥದ್ದು. ಮತ್ತು ಬ್ಯಾಂಕ್ ಆಫರ್ ಕೂಡ ಇರುತ್ತೆ ನಿಮಗೆ. ಬ್ಯಾಂಕ್ ಆಫರ್ನಲ್ಲಿ ಅಡಿಷ್ನಲ್ ಒಂದು 1,500 ರೂಪಾಯಿ ಕಡಿಮೆ ಆಗುತ್ತೆ. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿ ನಿಮಗೆ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಬಯೋನಿಕ್ A14 ಚಿಪ್ಸೆಟ್ಟು, 10-bit HDR ಶೂಟ್ ಮಾಡಬಲ್ಲಂಥ ಕ್ಯಾಮರಾ, ಡಾಲ್ಬಿ ವಿಷನ್ ಡಿಸ್ಪ್ಲೇ ಪ್ರತಿಯೊಂದು ಸಖತ್ತಾಗಿರುವಂಥದ್ದು. ಆಯಿತಾ, ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಐಫೋನ್ ಈ ಒಂದು ರೀಸೆಂಟ್ ಡೇಸಲ್ಲಿ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಐಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂದರೆ ನೋಡಿ, ಬೆಲೆ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಒಂದು ಒಳ್ಳೆ ವಿಷಯ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಇದರ ಒನ್ ಪ್ಲಸ್ ಫೋನಲ್ಲಿ ಈ ಒಂದು 35,000-50,000 ರೂಪಾಯಿ ಒಳಗಡೆ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂತಂದರೆ OnePlus 9R ತುಂಬ ಕಡಿಮೆ ಆಗ್ತಿರುವಂಥದ್ದು. ಯೂಶ್ವಲಿ ಈ ಒಂದು ಸ್ಮಾರ್ಟ್ಫೋನ್ನ ಬೆಲೆ 40,000 ರೂಪಾಯಿ ಇರುತ್ತೆ. ಇದೀಗ ಈ ಒಂದು ಆಫರ್ ಟೈಮಲ್ಲಿ 37,000 ರೂಪಾಯಿ ಆಗ್ತಿರುವಂಥದ್ದು. ಮತ್ತು 3,000 ರೂಪಾಯಿ ನಿಮಗೆ ಅಡಿಷ್ನಲ್ ಡಿಸ್ಕೌಂಟ್ ಕೂಡ ಸಿಗ್ತಾ ಇರುವಂಥದ್ದು SBI ಕಾರ್ಡ್ ಮೇಲೆ. ಸೊ ಈ ಒಂದು ಫೋನ್ನ ಕೇವಲ 34,000 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಆಯಿತಾ, ಲಿಟ್ರಲಿ ಈ ಒಂದು ಫೋನಿನ ಇದು ಒಂದು ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್. 35,000-50,000 ರೂಪಾಯಿ ಒಳಗಡೆ ಈ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಸೊ ನಿಮ್ಗೆ ಒಳ್ಳೆ ಸ್ನ್ಯಾಪ್ಡ್ರಾಗನ್ 870 ಪ್ರೊಸೆಸರ್, 5G ಪ್ರೊಸೆಸರು, ಫುಲ್ HD ಪ್ಲಸ್ ಅಮೋಲೆಡ್ ಡಿಸ್ಪ್ಲೇ, 120Hz ರಿಫ್ರೆಶ್ ರೇಟು ಪ್ರತಿಯೊಂದು ಸಖತ್ತಾಗಿರುವಂಥದ್ದು. 35,000 ರೂಪಾಯಿಗೆ ಒಂದು ಒಳ್ಳೆ ಪ್ರೈಸ್ ಆಗಬಹುದು. 34,000 ರೂಪಾಯಿಗೆ ಸಿಗುತ್ತೆ ಆಫರ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಇದಾನಂತರ ಸ್ವಲ್ಪ ಮಿಡ್ ಎಂಡಿಂಗ್ ಬರೋಣ. ಆಯಿತಾ, ಸ್ಯಾಮ್ಸಂಗಲ್ಲಿ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಮಿಡ್ ಎಂಡಲ್ಲಿ ಅಂತಂದರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ
32 5G ಈ ಒಂದು ಫೋನ್ನ ಬೆಲೆ ಕೂಡ ನಿಮಗೆ ಕಡಿಮೆ ಆಗ್ತಿರುವಂಥದ್ದು. ನಿಮಗೆ ಇದಕ್ಕಿಂತ ಮುಂಚೆ ಈ ಒಂದು M32 5G ನಿಮಗೆ ಇಷ್ಟು ಕಡಿಮೆ ಆಗಿರಲ್ಲ, ಯಾವುದೇ ಮುಂಚೆ ಯಾವುದೇ ಸೇಲಲ್ಲೂ ಕೂಡ ಇಷ್ಟು ಕಡಿಮೆ ಆಗಿರಲ್ಲ, ಅಷ್ಟು ಕಡಿಮೆ ಬರ್ತಿರುವಂಥದ್ದು. ಯೂಶ್ವಲಿ ಈ ಒಂದು ಫೋನ ಬೆಲೆ 21,000 ರೂಪಾಯಿ ಇರುತ್ತೆ ಆಯಿತಾ. ಸೊ ಇದೀಗ ಈ ಒಂದು ಫೋನ್ ಕೇವಲ 17,000 ರೂಪಾಯಿ ಆಗ್ತಿರುವಂಥದ್ದು. ಅಡಿಷ್ನಲ್ 10% ಡಿಸ್ಕೌಂಟ್ SBI ಕಾರ್ಡ್ ಮೇಲೆ ಅದನ್ನು ಯೂಸ್ ಮಾಡಿಕೊಂಡು ಈ ಒಂದು ಫೋನ್ನ ಬೆಲೆ 16,000 ರೂಪಾಯಿ ಸಿಗ್ತಾ ಇದೆ ಆಯಿತಾ. ಜೊತೆಗೆ ನೀವೇನಾದರೂ ಪ್ರೈಮ್ ಮೆಂಬರ್ ಆಗಿದ್ರೆ ಅಂದರೆ 6 ತಿಂಗಳ ನಿಮಗೆ ಸ್ಕ್ರೀನ್ ರೀಪ್ಲೇಸ್ಮೆಂಟ್ ಫ್ರೀಯಾಗಿ ಕೊಡ್ತಾ ಇದ್ದಾರೆ, ಮತ್ತು 6 ತಿಂಗಳು ನಿಮಗೆ ನೋ ಕಾಸ್ಟ್ EMI ಕೂಡ HDFC ಬ್ಯಾಂಕ್ ಮೇಲೆ ಸಿಗ್ತಾ ಇರುವಂಥದ್ದು. ಈ ಒಂದು ಫೋನಲ್ಲಿ ನಿಮಗೆ ಡೈಮಂಡ್ ಸಿಟಿ 720 ಪ್ರೊಸೆಸರ್ ಇರುವಂಥದ್ದು, ನಾಕ್ ಸೆಕ್ಯೂರಿಟಿ, 12 5G ಬ್ಯಾಂಡ್ ಜೊತೆಗೆ ಬರ್ತಾ ಇರುವಂಥದ್ದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ ನೋಡಿ. ಸ್ಯಾಮ್ಸಂಗ್ ಬ್ರ್ಯಾಂಡಿಂಗ್ ಅಲ್ಲಿ ಬೇಕು ಅಂತ ಅಂದರೆ ಬೆಲೆ ಕಡಿಮೆ ಆಗ್ತದೆ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಆಪ್ಷನ್ ಆಗಿ ಇಟ್ಕೊಬೋದು. ಇನ್ನು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M32 5G ಫೋನ್ ಏನಿದೆ, ಇದು ಅಮೆಝಾನ್ ಇಂದು ಕಸ್ಟಮರ್ ಚಾಯ್ಸ್ ಅವಾರ್ಡನ್ನು ಕೂಡ ಬ್ಯಾಟ್ರಿಯಲ್ಲಿ ವಿನ್ ಆಗಿರುವಂಥದ್ದು. 5000 mAh ಕೆಪಾಸಿಟಿ ಬ್ಯಾಟ್ರಿ ಇದರಲ್ಲಿದೆ, ಮೋಸ್ಟ್ಲಿ ಒಳ್ಳೆ ಬ್ಯಾಕಪ್ ಕೊಡುತ್ತೆ ಅನ್ಕೋತೀನಿ, ಅದರಿಂದ ತುಂಬ ಜನರಿಗೆ ಈ ಒಂದು ಫೋನ್ ಇಷ್ಟ ಆಗಿರ್ಬೋದು. ಇನ್ನು ಇದೇ ನಂತರ ರೆಡ್ಮಿ ನೋಟ್ 10S ಈ ಒಂದು ಸ್ಮಾರ್ಟ್ ಫೋನ್ ಇಲ್ಲಿಯೋ G95 ಪ್ರೊಸೆಸರ್ನೊಂದಿಗೆ ಬರ್ತಿರುವಂಥದ್ದು, ಅಮೋಲೆಡ್ ಡಿಸ್ಪ್ಲೇ, 64MP ಕ್ಯಾಮ್ರಾ, 5000 mAh ಕೆಪಾಸಿಟಿ ಬ್ಯಾಟ್ರಿ, ಸ್ಪೆಸಿಫಿಕೇಶನ್ ಅಂತೂ ತುಂಬ ಚೆನ್ನಾಗಿದೆ. ಯೂಶ್ವಲಿ ಈ ಒಂದು ಸ್ಮಾರ್ಟ್ ಫೋನ್ನ ಬೆಲೆ ಸುಮಾರು ಒಂದು 17,000 ರೂಪಾಯಿ ಇರ್ತಾ ಇತ್ತು. ಸೊ ಇದೀಗ ಈ ಒಂದು ಸ್ಮಾರ್ಟ್ ಫೋನ್ ಕೇವಲ 14,000 ರೂಪಾಯಿ ಸಿಗ್ತಾ ಇರುವಂಥದ್ದು, ಮತ್ತು SBI ಕಾರ್ಡ್ನ ಆಫರ್ನೊಂದಿಗೆ ಆಫರ್ ಆ ಒಂದು ಆಫರ್ನ ತೆಗೆದ್ರೆ ನಿಮಗೆ ಈ ಒಂದು ಫೋನ್ ಕೇವಲ 13,000 ರೂಪಾಯಿಗೆ ಈ ಒಂದು ಅಮೋಲೆಡ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಜೊತೆಗೆ ನಿಮಗೆ ಈ ಒಂದು ಫೋನ್ನ ಮೇಲೂ ಕೂಡ ನಿಮಗೆ 6 ತಿಂಗಳ ಫ್ರೀ ಸ್ಕ್ರೀನ್ ರೀಪ್ಲೇಸ್ಮೆಂಟು ಪ್ರೈಮ್ ಮೆಂಬರ್ಸಿಗೆ ಸಿಗುತ್ತೆ, ಮತ್ತು 9 ತಿಂಗಳ ನೋ ಕಾಸ್ಟ್ EMI ಕೂಡ ನಿಮಗೆ ಈ ಒಂದು ಆಫರ್ನ ಜೊತೆಗೆ ಸಿಗ್ತಾ ಇರುವಂಥದ್ದು. ಸೊ ಈ ಒಂದು ಸ್ಮಾರ್ಟ್ ಫೋನ್ ಏನಿದೆ, ಸೊ ಇದು ಒನ್ ಆಫ್ ದ ಹೈಯೆಸ್ಟ್ ಶಿಪ್ ಆಗಿರುವಂಥ, ಹೈಯೆಸ್ಟ್ ಸೇಲ್ ಆಗಿರುವಂಥ ಸ್ಮಾರ್ಟ್ ಫೋನು ಈ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ, 15,000 ಪ್ರೈಸ್ ಸೆಗ್ಮೆಂಟಲ್ಲಿ ಒನ್ ಆಫ್ ದ ಹೈಯೆಸ್ಟ್ ಅಂತ ಹೇಳ್ಬೋದು ಆಯಿತಾ. ಒಳ್ಳೆ ಸೇಲ್ಸನ್ನು ಈ ಒಂದು ರೆಡ್ಮಿ ನೋಟ್ 10 ಸೀರೀಸ್, ಆಬ್ವಿಯಸ್ ರೆಡ್ಮಿ ನೋಟ್ 10 ಸೀರೀಸ್ ಅಂದರೆ ಒಳ್ಳೆ ಸೇಲ್ಸನ್ನೇ ಮಾಡಿರುತ್ತೆ, ಇದು ಕೂಡ ಮಾಡಿರುವಂಥದ್ದು. ಇನ್ನು ನಂತರ ಮುಂದಿನ ಸ್ಮಾರ್ಟ್ ಫೋನ್ ಬಂದುಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M21 ಎಡಿಷನ್ ಆಯಿತಾ. ಈ ಒಂದು ಸ್ಮಾರ್ಟ್ ಫೋನ್ ಒಂದು ರೀತಿ ಹೇಳಬೇಕು ಅಂತಂದರೆ ಮೋಸ್ಟ್ ಅಫೋರ್ಡಬಲ್ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ, ಅಮೋಲೆಡ್ ಡಿಸ್ಪ್ಲೇನ ಹೊಂದಿರುವಂಥ ಸ್ಮಾರ್ಟ್ ಫೋನ್ ಸದ್ಯಕ್ಕೆ. ಸೊ ಈ ಒಂದು ಸ್ಮಾರ್ಟ್ ಫೋನ್ ಯೂಶ್ವಲಿ ಸುಮಾರು ಒಂದು 13,000 ರೂಪಾಯಿ ಇತ್ತು ಆಯಿತಾ. ಸೊ ಇದೀಗ ಈ ಒಂದು ಆಫರ್ ಟೈಮಲ್ಲಿ 12,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು. ಅಡಿಷ್ನಲ್ 10% ಡಿಸ್ಕೌಂಟಿಂದ ಈ ಒಂದು ಸ್ಮಾರ್ಟ್ ಫೋನ್ 11,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು, ಜೊತೆಗೆ 6 ತಿಂಗಳು ಸ್ಕ್ರೀನ್ ರೀಪ್ಲೇಸ್ಮೆಂಟ್ ಕೂಡ ಸಿಗುತ್ತೆ ನಮಗೆ. ಈ ಒಂದು ಫೋನಲ್ಲಿ ಹೇಳದ್ನಲ್ಲ, ಫುಲ್ HD+ ಅಮೋಲೆಡ್, 6,000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. ಸೊ ಕ್ರೇಜಿ ವಿಷಯ. ಸೊ ನೋಡಿ, ನಿಮಗೆ HDFC ಬ್ಯಾಂಕ್ ಮೇಲೂ ಕೂಡ ನೋ ಕಾಸ್ಟ್ EMI ಸಿಗ್ತದೆ, ಒಂದು ಆಪ್ಷನ್ ಆಗಿ ಇಟ್ಕೊಬೋದು. ಇನ್ನು ಇದಾದಂತರ ನೀವೇನಾದರೂ ಒಂದು 15,000 ಬಜೆಟಲ್ಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂತಂದರೆ ನನ್ನ ಪಿಕ್ ಅಂತೂ IQ Z3 5G ಆಯಿತಾ. ಈ ಒಂದು ಸ್ಮಾರ್ಟ್ ಫೋನ್ ಇದಕ್ಕಿಂತ ಮುಂಚೆ ಇಷ್ಟು ಕಡಿಮೆ ಆಗಿಲ್ಲ, ಅಷ್ಟು ಕಡಿಮೆ ಆಗ್ತಿರುವಂಥದ್ದು ಬೆಲೆ, ಮತ್ತು ಈ ಒಂದು ಪ್ರೈಸ್ ರೇಂಜಲ್ಲಿ 15,000-25,000 ಪ್ರೈಸ್ ರೇಂಜಲ್ಲಿ ಟಾಪ್ ರೇಟೆಡ್ ಸ್ಮಾರ್ಟ್ ಫೋನ್ ಆಯಿತಾ. ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕ್ವಾಲ್ಕಾಮ್ ಸ್ನಾಪ್ಡ್ರಾಗನ್ 768 5G ಪ್ರೊಸೆಸರ್ ಇರುವಂಥದ್ದು, 55 ವ್ಯಾಟ್ನ ಚಾರ್ಜರು, 120Hz ಡಿಸ್ಪ್ಲೇ, ಪ್ರತಿಯೊಂದು ಸಖತ್ತಾಗಿದೆ 15,000 ರೂಪಾಯಿಗೆ. ಯೂಶ್ವಲಿ ಈ ಒಂದು ಫೋನ ಬೆಲೆ 20,000 ಇರ್ತಾ ಇತ್ತು, ಈ ಒಂದು ಆಫರ್ ಟೈಮಲ್ಲಿ ನಿಮಗೆ 18,000 ಆಗ್ತಿರುವಂಥದ್ದು, ಮತ್ತು SBI ಕಾರ್ಡ್ನ ಆಫರ್ ಮೇಲೆ ನಿಮಗೆ ಲಿಟ್ರಲಿ 3,000 ಆಫರ್ ಸಿಗ್ತಾ ಇದೆ. ಸೊ ಈ ಒಂದು ಫೋನ ಕೇವಲ 14,740 ರೂಪಾಯಿಗೆ ನಾವು ಪರ್ಚೇಸ್ ಮಾಡ್ಬೋದು. ಸೊ ಕ್ರೇಜಿ ವಿಷಯ. ಈ ಒಂದು ಫೋನ್ ಮೇಲೆ ಕೂಡ ನಿಮಗೆ 6 ತಿಂಗಳ ಸ್ಕ್ರೀನ್ ರೀಪ್ಲೇಸ್ಮೆಂಟು ಸಿಗುತ್ತೆ ಪ್ರೈಮ್ ಮೆಂಬರ್ಸ್ಗಳಿಗೆ, ಮತ್ತು ನೋ ಕಾಸ್ಟ್ EMI 9 ತಿಂಗಳ ಮೇಲೆ ಸಿಗ್ತಾ ಇರುವಂಥದ್ದು HDFC ಬ್ಯಾಂಕ್ ಮೇಲೆ. ಸೊ ಕ್ರೇಜಿ ಆಫರು, 15,000 ಬಡ್ಜೆಟ್ಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ ಫೋನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ನೀವೇನಾದರೂ ಒಂದು 7,000-10,000 ರೂಪಾಯಿ ಒಳಗಡೆ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ, ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್ ಯಾವುದಪ್ಪ ಅಂತಂದರೆ ಒಂದು ಪ್ರೈಸ್ ಸೆಗ್ಮೆಂಟಲ್ಲಿ Redmi 9A, ಮತ್ತು ಸ್ಪೋರ್ಟ್ ಕೂಡ ಇನ್ನೊಂದು ವೇರಿಯಂಟ್ ಇರುವಂಥದ್ದು. ಇದು ನಮ್ಮ ಭಾರತದ No. 1 ಬೆಸ್ಟ್ ಸೆಲ್ಲಿಂಗ್ ಸ್ಮಾರ್ಟ್ ಫೋನ್ Under 7K. ಆ ಒಂದು ಪ್ರೈಸಲ್ಲಿ ಬೆಸ್ಟ್ ಸೆಲ್ಲಿಂಗ್, ಇದಕ್ಕಿಂತ ಜಾಸ್ತಿ ಸೇಲ್ಸನ್ ಯಾವ ಫೋನು ಮಾಡಿಲ್ಲ. ಸೊ ಈ ಪ್ರೈಸನ್ಸ್ಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು, ಅದು ಸ್ಪೋರ್ಟ್ Redmi 9A ಸ್ಪೋರ್ಟ್ ಆದರೂ ಆಗಿರ್ಬೋದು, Redmi 9 ಏನಾದರೂ ಆಗಿರ್ಬೋದು. ಯೂಶ್ವಲಿ ಈ ಒಂದು ಸ್ಮಾರ್ಟ್ ಫೋನ ಬೆಲೆ 7,500 ರೂಪಾಯಿ ಇರುತ್ತೆ. ಈ ಒಂದು ಆಫರ್ ಟೈಮಲ್ಲಿ ನಿಮಗೆ 7,000 ರೂಪಾಯಿಗೆ ಸಿಗ್ತಾ ಇರುವಂಥದ್ದು, ನಿಮಗೆ ಆಫರ್ 700 ರೂಪಾಯಿ ಕಡಿಮೆ ಆಗುತ್ತೆ SBI ಕಾರ್ಡ್ ಮೇಲೆ. ಸೊ ಈ ಒಂದು ಫೋನ್ ಕೇವಲ 6,300 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು ಆಯಿತಾ. ಸೊ ನೋಡಿ, ಒಂದು ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್, ಯಾರಾದ್ರೂ ಗಿಫ್ಟ್ ಮಾಡೋದಕ್ಕೆ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತೀರಾ ಅಂತಂದರೆ ಈ ಫೋನ್ಗಳು ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಸೊ ಅದು ಕೂಡ ರೆಡ್ಮಿ ಬ್ರ್ಯಾಂಡಿಂಗ್, MI ಬ್ರ್ಯಾಂಡಿಂಗ್ನ ಜೊತೆಗೆ ಬರ್ತಾ ಇರುವಂಥದ್ದು. ಸೊ ಒಳ್ಳೆ ಆಫರ್ ನಡೀತಾ ಇದೆ. ಇದರಲ್ಲಿ ಇಲಿಯೋ G25 ಪ್ರೊಸೆಸರ್ ಇದೆ, 5000 mAh ಕೆಪಾಸಿಟಿ ಬ್ಯಾಟ್ರಿ, HD+ ಇಂದು IPS ಡಿಸ್ಪ್ಲೇ, ಪರವಾಗಿಲ್ಲ ಈ ಪ್ರೈಸೊಂದಿಗೆ ಒಂದು ಡೀಸೆಂಟ್ ಫೀಚರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಆಫರ್ ನಿಮಗೆ ಸಿಗ್ತಾ ಇರುವಂಥದ್ದು Techno Spark 80. ಇದು ಕೂಡ ಮೊನ್ಮೊನ್ನೆ ಲಾಂಚ್ ಆದಂಥ ಫೋನು, ಹೊಸದಾಗಿ ಲಾಂಚ್ ಆಗಿರುವಂಥ ಫೋನು. ಈ ಒಂದು ಫೋನಲ್ಲಿ 50MP ಕ್ಯಾಮ್ರಾ, 66 ಇಂಚಿಂದು LCD ಡಿಸ್ಪ್ಲೇ,
ಅದು ಕೂಡ ಎಚ್ ಡಿ ಪ್ಲಸ್ ಮತ್ತು 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು ಇಲಿಯೋ G35 ಪ್ರೊಸೆಸರು. ಒಂದು ಡೀಸೆಂಟ್ ಸ್ಪೆಸಿಫಿಕೇಶನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯೂಶ್ವಲಿ ಒಂದು ಫೋನ್ 10,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು, ಬಟ್ ಈ ಒಂದು ಆಫರ್ ಟೈಮಲ್ಲಿ ನಿಮಗೆ 9,300 ರೂಪಾಯಿ ಆಗಿದೆ. ಮತ್ತು ಎಸ್ ಬಿ ಐ ಕಾರ್ಡ್ನ ನೀವು ಆಫರ್ ಯೂಸ್ ಮಾಡ್ಕೊಂಡ್ರಿ ಅಂತಂದರೆ 8,069 ರೂಪಾಯಿಗೆ ಒಂದು ಫೋನ್ ಸಿಗ್ತಾರಂಥದ್ದು. ನೋಡಿ ಈ ಒಂದು ಬ್ರ್ಯಾಂಡಲ್ಲಿ ಯೋಚನೆ ಮಾಡಿ ನೋಡಿ, ನಿಮ್ಗೆ ಓಕೆ ಅನ್ನಿಸಿದ್ರೆ ಪರ್ಚೇಸ್ ಮಾಡ್ಬೋದು. ಸ್ಪೆಸಿಫಿಕೇಶನ್ ಓಕೆ ಅಂತೀನಿ, ಹೆವಿ ಇಂಪ್ರೆಸಿವ್ ಅಂತ ಅನ್ನಲ್ಲ. ಇನ್ನು ಈ ಒಂದು ಪ್ರೈಸಲ್ಲಿ ಕೊನೆಯ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M12 ಆಯ್ತಾ. ಈ ಒಂದು ಫೋನಲ್ಲಿ 90 Hz ರಿಫ್ರೆಶ್ ರೇಟು, 6,000 mAh ಕೆಪಾಸಿಟಿ ಬ್ಯಾಟ್ರಿ, ಎಕ್ಸಿನೋಸ್ 850 ಪ್ರೊಸೆಸರು, ಸ್ಪೆಸಿಫಿಕೇಶನ್ ದರಲ್ಲಿ ಚೆನ್ನಾಗಿರುವಂಥದ್ದು. ಈ ಒಂದು ಫೋನ್ ಯೂಶ್ವಲಿ  12,000 ರೂಪಾಯಿ ಇತ್ತು. ಸೊ ಈ ಒಂದು ಆಫರ್ ಟೈಮಲ್ಲಿ ನಿಮಗೆ ಕೇವಲ 9,500 ರೂಪಾಯಿ ಆಗ್ತಿರುವಂಥದ್ದು. ಬ್ಯಾಂಕ್ ಆಫರ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಕೊಂಡು ನಿಮಗೆ 8,550 ರೂಪಾಯಿಗೆ ಒಂದು ಸ್ಮಾರ್ಟ್ಫೋನ್ ಸಿಗ್ತಾಯಿರುವಂಥದ್ದು. ಈ ಒಂದು ಪ್ರೈಸ್ ರೇಂಜಿಗೆ ಒಂದು ಒಳ್ಳೆಯ ಆಫರ್ ಅಂತ ನನಗೆ ಅನ್ನಿಸ್ತಾ ಇದೆ. ಸ್ಯಾಮ್ಸಂಗಲ್ಲಿ M12 ಕೂಡ ಹೈವೇ ಕಮ್ಮಿ ನೋಡಿ, 12,000 ಇಲ್ಲಿದೆ, 8,550 ರೂಪಾಯಿ ಇರುವಂಥದ್ದು. ಸುಮಾರು ಒಂದು 25-30% ಆಫರ್ ನಿಮಗೆ ಸಿಗ್ತಾ ಇದೆ. ಸೊ ಕ್ರೇಜಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟು ಈ ಒಂದು ಅಮೆಝಾನಿಂದು ಗ್ರೇಟ್ ರಿಪಬ್ಲಿಕ್ ಡೇ ಸೇಲ್ ಟೈಮಲ್ಲಿ ನಿಮಗೆ ಸಿಗ್ತಾ ಇರುವಂಥ ಕೆಲವೊಂದು ಆಫರ್ಗಳು ಸ್ಮಾರ್ಟ್ಫೋನ್ಗಳ ಮೇಲೆ ಆಯಿತಾ. ಸೊ ಇಷ್ಟು ಈ ಒಂದು ಅಮೆಝಾನ್ ಗ್ರೇಟ್ ರಿಪಬ್ಲಿಕ್ ಡೇ ಟೈಮಲ್ಲಿ ನಿಮಗೆ ಮೊಬೈಲ್ಗಳ ಮೇಲೆ ಸಿಗ್ತಾ ಇರುವಂಥ ಕೆಲವೊಂದು ಆಫರ್ಗಳು. ಇನ್ನು ಎಕ್ಸಸರೀಸ್ಗಳ ಮೇಲೆ ಸಿಗ್ತಾ ಇರುವಂಥ ಆಫರ್ ಬಗ್ಗೆ ಮಾತನಾಡಬೇಕಂತಂದರೆ ಕೇವಲ 69 ರೂಪಾಯಿಂದ ಇದು ಶುರುವಾಗ್ತಾ ಇದೆ. ನಾನು ನೋಡ್ದಂಗೆ ಕೆಲವೇ ಒಂದು ಎರಡನ್ನು ಹೇಳ್ತೀನಿ ನಿಮಗೆ. ಒಂದು ಒಪ್ಪೋ ಎನ್ಕೋ M22 ಒಂದು ನೆಕ್ ಬ್ಯಾಂಡ್ ಆಯಿತಾ, ಲಿಟ್ರಲಿ ಒಂದು ಒಳ್ಳೆಯ ನೆಕ್ ಬ್ಯಾಂಡ್, ನಾನು ಕೂಡ ಯೂಸ್ ಮಾಡಿದ್ದೀನಿ. ಈ ಒಂದು ನೆಕ್ ಬ್ಯಾಂಡ್ ಯೂಶ್ವಲಿ 1,800 ರೂಪಾಯಿ ಇರುತ್ತೆ. ಈ ಒಂದು ಆಫರ್ ಟೈಮಲ್ಲಿ 1,500 ರೂಪಾಯಿ ಆಗ್ತಾ ಇರುವಂಥದ್ದು ಬ್ಯಾಂಕ್ ಆಫರ್ನಲ್ಲಿ ಇನ್ಕ್ಲೂಡ್ ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ನಂತರ ಪೆಟ್ರೋನಿಂದು ಬೇಸ್ ಬಡ್ಸ್ ಡಿಯೋ ಅಂತ, ಯೂಶ್ವಲಿ ಈ ಒಂದು ಅಫೋರ್ಡಬಲ್ ಆಗಿ ತುಂಬ ಅಫೋರ್ಡಬಲ್ ಆಗಿರುವಂಥ TWS 800 ರೂಪಾಯಿ ಇರುತ್ತೆ. ಇದೀಗ ಕೇವಲ 699 ರೂಪಾಯಿ, 100 ರೂಪಾಯಿ ಕಡಿಮೆ ಆಗಿರುವಂಥದ್ದು ಬ್ಯಾಂಕ್ ಆಫರ್. ಅಂದರೆ ಮಲ್ಟಿಪಲ್ ಪ್ರಾಡಕ್ಟ್ ತೊಗೊಂಡ್ರಿ ಅಂದರೆ ಬ್ಯಾಂಕ್ ಆಫರ್ ಕೂಡ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಸೊ ಇನ್ನೂ ಕಡಿಮೆ ಸಿಗ್ಬೋದು ನಿಮಗೆ. ಇನ್ನು ಸ್ಮಾರ್ಟ್ ಟಿವಿಗಳ ಮೇಲೆ ಕೂಡ ನಿಮಗೆ ಒಳ್ಳೆಯ ಆಫರ್ ಸಿಗ್ತಾ ಇರುವಂಥದ್ದು. ನೀವೇನಾದರೂ ರೆಡ್ಮಿ ಟಿವಿ ಪರ್ಚೇಸ್ ಮಾಡಬೇಕು ಅಂತಿದ್ರೆ ಅಂತಂದರೆ 32-inch ಮತ್ತು 50-inch ಟಿವಿಗಳ ಮೇಲೆ ತುಂಬ ಒಳ್ಳೆಯ ಆಫರ್. 32-inch ಫುಲ್ HD ರೆಸೊಲ್ಯೂಷನ್, 50-inch ನಿಮಗೆ 4K ರೆಸೊಲ್ಯೂಷನ್ ಆಯಿತಾ. ಯೂಶ್ವಲಿ ಈ ಒಂದು ಟಿವಿ 32-inch 16,000 ರೂಪಾಯಿ ಇರುತ್ತೆ. ಸೊ ಇದೀಗ ಈ ಒಂದು ಡೀಲ್ ಆಫರ್ ಟೈಮಲ್ಲಿ 13,499 ರೂಪಾಯಿ ಆಗ್ತಿರುವಂಥದ್ದು, ಜೊತೆಗೆ ನಿಮಗೆ ಬ್ಯಾಂಕ್ ಆಫರ್ ಕೂಡ ಸಿಗುತ್ತೆ, ಇನ್ನೂ ಕಡಿಮೆ ಆಗ್ತಾ ಇರುವಂಥದ್ದು ಆಯಿತಾ. ಮತ್ತು ರೆಡ್ಮಿ ಟಿವಿ 50-inch ಯೂಶ್ವಲಿ 36,000 ಇರುತ್ತೆ, ಇದೀಗ ಈ ಒಂದು ಆಫರ್ ಟೈಮಲ್ಲಿ 33,000 ರೂಪಾಯಿ ಆಗ್ತಿರುವಂಥದ್ದು. ಬ್ಯಾಂಕ್ ಆಫರ್ನೆಲ್ಲ ಎಕ್ಸ್ಕ್ಲೂಡ್ ಮಾಡ್ಕೊಂಬಿಟ್ಟು ಇನ್ಕ್ಲೂಡ್ ಮಾಡ್ಕೊಂಡು ನಿಮಗೆ 29,249 ರೂಪಾಯಿಗೆ ಒಂದು 50-inch ಟಿವಿ ಸಿಗ್ತಾರೆ. ಸೊ ಒಂದು ಒಳ್ಳೆ ಆಫರ್ ಆಗಿರುವಂಥದ್ದು. ಮತ್ತು ಒನ್ ಪ್ಲಸ್ 43Y1 ಫುಲ್ HD ಟಿವಿ ಇದಾಗಿರುವಂಥದ್ದು ಆಯಿತಾ. ಇದ್ರ ಮೇಲೆ ಕೂಡ ಒಂದು ಒಳ್ಳೆ ಆಫರ್ ಸಿಗ್ತಾ ಇದೆ. ಈ ಟಿವಿಗಳಲ್ಲಿ ನಿಮಗೆ 20W ಡಾಲ್ಬಿ ಆಡಿಯೋ ಸಿಗ್ತಾ ಇದೆ, ಬೆಜಲಸ್ ಡಿಸೈನು ಎಲ್ಲ ಚೆನ್ನಾಗಿದೆ ಒಂದು ಲೆವೆಲಿಗೆ. ಯೂಶ್ವಲಿ ಈ ಒಂದು ಟಿವಿ ನಿಮಗೆ 27,000 ರೂಪಾಯಿ ಇರುತ್ತೆ 43-inch. ಸೊ ಈ ಒಂದು ಆಫರ್ ಟೈಮಲ್ಲಿ 26,000 ಆಗ್ತಾಯಿದೆ, ಅದತ್ರ 1,000 ರೂಪಾಯಿ ಕಡಿಮೆ ಆಗ್ತದೆ. ಮತ್ತು ಬ್ಯಾಂಕ್ ಆಫರ್ನೆಲ್ಲ ಇನ್ಕ್ಲೂಡ್ ಮಾಡಿಕೊಂಡು ಈ ಒಂದು ಟಿವಿಯನ್ನು ಕೇವಲ 23,749 ರೂಪಾಯಿಗೆ ಪರ್ಚೇಸ್ ಮಾಡ್ಬೋದು. ಒಂದು ಒಳ್ಳೆ ಆಫರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಮೊಬೈಲ್ಗಳ ಮೇಲೆ, ಗ್ಯಾಜೆಟ್ಗಳ ಮೇಲೆ ಇನ್ನೂ ಅನೇಕ ಎಲ್ಲರೂ ಎಲ್ಲದನ್ನೂ ಇನ್ಕ್ಲೂಡ್ ಮಾಡೋದಕ್ಕಾಗಿಲ್ಲ. ನನಗೆ ಯಾವುದು ಬೆಸ್ಟ್ ಆಫರ್ ಅನ್ನಿಸ್ತೋ ಅದನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ಒಂದು ಟೈಮಲ್ಲಿ ಮಿಸ್ ಮಾಡ್ಕೊಂಬಿಡಿ. ಲಾಸ್ಟ್ ಟೈಮ್ ಮಿಸ್ ಮಾಡ್ಕೊಂಡಿದ್ರೆ ಈ ಟೈಮ್ ನಿಮಗೆ ಒಂದು ಸ್ವಲ್ಪ 1,000, 2,000, 3,000 ದುಡ್ಡನ್ನು ಸೇವ್ ಮಾಡ್ಬೋದು. ಸೊ ಮತ್ತೆ ಜಾಸ್ತಿ ದಿನ ಇರೋಲ್ಲ, ಕೆಲವೊಂದು ಆಫರ್ಗಳು ತುಂಬ ಬೇಗ ಹೋಗ್ಬಿಡ್ತವೆ. ಸೊ ಪರ್ಚೇಸ್ ಮಾಡೋವಂಥವ್ರು ಒಳ್ಳೆ ಟೈಮ್ ಪರ್ಚೇಸ್ ಮಾಡಿ. ಸೊ ಇದರೆಲ್ಲ ಲಿಂಕ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ಗೆ ಕೊಡ್ತೀನಿ. ಸೊ ಆ ಮುಖಾಂತರ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಆಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋ ನಮ್ಮ ಟೆಕ್ನಿಕ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ಮನೆಯಲ್ಲಿ.